ದಶಕಗಳಿಂದ ಇದ್ದ ಬೀದಿ ದೀಪಗಳ ಸಮಸ್ಯೆಗೆ ಮುಕ್ತಿ ಆಡಿದ ನಗರಸಭಾ ಅಧ್ಯಕ್ಷ ಡಿಎಸ್ ಆನಂದರೆಡ್ಡಿ ಬಾಬು. ಚಿಕ್ಕಬಳ್ಳಾಪುರ ನಗರದ 23ನೇ ವಾರ್ಡಿನಲ್ಲಿ ದಶಕಗಳಿಂದ ಇದ್ದ ಬೀದಿ ದೀಪಗಳ ಸಮಸ್ಯೆಗಳನ್ನು ಸರಿಪಡಿಸಿ ಸಾರ್ವಜನಿಕರು ಹಾಗೂ ನಗರದ ಜನತೆಗೆ ಇದ್ದ ಬೀದಿ ದೀಪಗಳ ಸಮಸ್ಯೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ವಿಶೇಷ ಅನುದಾನದಲ್ಲಿ ನಗರದ 23ನೇ ವಾರ್ಡ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣಕ್ಕೆ ಹೋಗುವ ರಸ್ತೆಯ ಬದಿಗಳಲ್ಲಿ ಹಾಗೂ ನಕ್ಕಲಕುಂಟೆಯ ಸ್ಮಶಾನದಲ್ಲಿಯೂ ಬೀದಿ ದೀಪಗಳನ್ನು ಅಳವಡಿಸಿದ್ದು ರಾತ್ರಿ ಸಮಯದಲ್ಲಿ ಕತ್ತಲಿನಲ್ಲಿದ್ದ ಜನತೆಗೆ ಬೆಳಕಿನ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಸಚಿವರ ವಿಶೇಷ ಅನುದಾನದಲ್ಲಿ ಸುಮಾರು 30 ಲೈಟ್ಸ್ ಹಾಗೂ ಕಂಬಗಳು ಅಳವಡಿಸಿದ್ದು ದೀಪಗಳನ್ನು ಬೆಳಗಿಸುವ ಕಾರ್ಯಕ್ಕೆ ನಗರಸಭಾ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಚಾಲನೆ ನೀಡಿ ಬೀದಿ ದೀಪಗಳನ್ನು ಬೆಳಗಿಸಿದರು. ಕತ್ತಲು ಮುಕ್ತ ನಗರವನ್ನಾಗಿ ಮಾಡುವುದೇ ನಮ್ಮ ಮೂಲ ಉದ್ದೇಶ ಎಂದು ನಗರಸಭಾ ಅಧ್ಯಕ್ಷರಾದ ಡಿಎಸ್ ಆನಂದರೆಡ್ಡಿ ಬಾಬು ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ 30 ನಗರಸಭಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಇನ್ನು ನಗರಸಭಾ ಅಧ್ಯಕ್ಷರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ ನಗರದ ಜನತೆ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾದಿಯಲ್ಲಿ ಹೋದಂಥ ಸಾರ್ವಜನಿಕರು ಸುಮಾರು ವರ್ಷಗಳಿಂದ ಇಲ್ಲಿ ಲೈಟು ಇರಲಿಲ್ಲ. ಈ ಒಂದು ಲೈಟು ಮತ್ತು ಬಲ್ಬ್ ಎರಡು ಸೇರಿಯಿಂದ ನಮ್ಮ ಸಚಿವರಾದಂಥ ಸುಧಾಕರ್ ಅವರ ಒಂದು ಸಹಕಾರದೊಂದಿಗೆ ಅವರ ಒಂದು ಅನುದಾನದಲ್ಲಿ ವಿಶೇಷ ಅನುದಾನದಲ್ಲಿ ನಾವು ಇನ್ನು ನಗರಸಭಾ ಅಧ್ಯಕ್ಷರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ ನಗರದ ಜನತೆ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇಲ್ಲಿ ಸ್ಟೇಡಿಯಂ ರಸ್ತೆ ಇದೆ. ಆ ಸ್ಟೇಡಿಯಂ ರಸ್ತೆ ಬೆಳಗ್ಗೆ ಐದು ಗಂಟೆಗೆ ಭರ್ತಿ ಮಾಡಿಕೊಂಡರೆ ಅವರು ಭಾಳ ಕಷ್ಟ ಆಗಿತ್ತು. ಆಮೇಲೆ ದೇವಸ್ಥಾನ ಇದೆ, ಮತ್ತೆ ಸ್ಮಶಾನ ಇದೆ, ರೈಲ್ವೆ ಅಂಡರ್ಪಾಸ್ ಭಾಳ ಮುಖ್ಯ ಇದು. ರೈಲ್ವೆ ಅಂಡರ್ಪಾಸ್ ಭಾಳ ಕಷ್ಟಿರ್ತಾ ಇತ್ತು, ಕಲ್ತಾರಗಳು ಅವುಗಳೆಲ್ಲ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಚಿವರ ಒಂದು ಸಹಕಾರದೊಂದಿಗೆ ಇವತ್ತು 30 ಕೋಲ್ಸ್ ಮತ್ತು ಲೈಟ್ಸು ಅಳವಡಿಸಿ, ಇವತ್ತು ಎಲ್ ಇ ಡಿ ಲೈಟ್ಸು ಅಳವಡಿಸಿ ಇವತ್ತು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಮಾಡೋಕ್ಕೆ ಒಂದು ಸುಧಾಕರ್ ಅವರ ವಿಶೇಷ ಅನುದಾನದಲ್ಲಿ ಈ ರಸ್ತೆ ಸಮೇತ ಈಗ ಆಗಿದೆ. ಆಮೇಲೆ ಮಂದಿ ರಸ್ತೆ ಆಗಿದೆ, ಸುಮಾರು ಒಂದು 4 ಕೋಟಿ ರೂಪಾಯಿಯಷ್ಟು ಅನುದಾನದಲ್ಲಿ ನಮ್ಮ ರಸ್ತೆ ಕಾಂಕ್ರೀಟ್ ರಸ್ತೆ ಆಗೋದು. ಮುಂದಿನ ವಾರ ಒಂದು 15 ವರೆಗೆ ಪೂಜೆ ಬಿಟ್ಟು ಪೂಜೆ ಮಾಡೋಕ್ಕೆ ಅವಕಾಶ ಇದೆ. ಜೊತೆಗೆ ಇವತ್ತು ಸ್ವಚ್ಛ ಒಂದು ನಗರವನ್ನು ಇಡೋದಕ್ಕೆ ನಾವು ಭಾಳಷ್ಟು ನಾವು ಮತ್ತು ಪ್ರದೇಶಗಳು ಅದು ನಮ್ಮ ನಗರಸಭಾ ಸಿಬ್ಬಂದಿ ವರ್ಗದವರು ಕಮಿಷನರ್ ಎಲ್ಲ ಸೇರಿ ನಮ್ಮ ಸಚಿವರ ಸಹಕಾರದಿಂದ ಒಂದು ಮುಕ್ತ ಸ್ವಚ್ಛ ನಗರ ಸ್ವಚ್ಛವನ್ನು ಮಾಡಲು ಒಂದು ಮನ ತಪ್ಪಿದ್ದಾರೆ. ಜೊತೆಗೆ ಈಗ 15 ಹಣಕಾಸಿನಲ್ಲಿ ಈಗ ಸುಮಾರು 2 ಕೋಟಿ ಅನುದಾನದಲ್ಲಿ ಈಗ ಆಲ್ರೆಡಿ ಈಗ ಎಲ್ಲ ಒಂದು ಪ್ರತಿಯೊಂದು ವಾರ್ಡುಗಳಲ್ಲಿ ಈಗ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಒಂದು ಕಾಮಗಾರಿ ಮಾಡೋದಕ್ಕೆ ಒಂದು ಸಚಿವರ ಅನುದಾನ ತಗೊಂಬಂದು ಅವ್ರ ಜೊತೆ ಗೂಡಿ ನಾವು ಎಲ್ಲ ಸದಸ್ಯರು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಪಕ್ಷಾತೀತವಾಗಿ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಸಚಿವರ ಒಂದು ನಿರ್ದೇಶನಕ್ಕೆ ಅವರು ಒಂದು ಉತ್ತರವನ್ನು 31 ದಿನಗಳು ಗಣೇಶ ಕೆಲಸ ಮಾಡ್ತಾರೆ. ಏನು ತೊಂದರೆ ಆಗ್ತಾ ಇತ್ತು ಓಡಾಡಕ್ಕೆ ಕಂಪ್ನಿಯವರು ಕಾಣಿಸ್ತಾ ಇರಲಿಲ್ಲ, ಲೈಟ್ ಇಲ್ಲ ಇರೋದಾದ್ರೆ ಇವಾಗ ಪರವಾಗಿಲ್ಲ, ಓಡಾಡೋದು ತುಂಬ ಅನುಕೂಲ ಇದೆ. ಆನಂದ ರೋಡ್ ಬಂದಾಗ ಬಂದಿದ್ದಕ್ಕೆ ಒಂದು ತುಂಬ ಅನುಕೂಲ ಆಗಿದೆ ಈ ರೋಡಲ್ಲಿ.